ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶಶಾಂಕ್ ರಾಜ್. ನಮ್ಮ ನಿಮ್ಮ ಮುಂದೆ ಸಂಪೂರ್ಣ ನ್ಯೂಸ್. ಟೈಟ್ಲಲ್ಲೇ ಇದೆ, ನೇಮಲ್ಲೇ ಇದೆ, ಸಂಪೂರ್ಣವಾಗಿದೆ. ಸೊ ತುಂಬ ಚೆನ್ನಾಗಿ ಬರ್ತಾರೆ ಒಳ್ಳೊಳ್ಳೆ ನ್ಯೂಸ್, ಬಿಸಿ ಬಿಸಿ ನ್ಯೂಸ್ ಬರ್ತದೆ. ಒಳ್ಳೊಳ್ಳೆ ವಸ್ತು ವಿಷಯ ಇಟ್ಕೊಂಡು ಬಂದಿರೋಂಥ ಒಂದು ಸಂಪೂರ್ಣ ನ್ಯೂಸ್ಗೆ ಆ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ತೀನಿ. ಆಲ್ ದಿ ಬೆಸ್ಟ್, ಸಂಪೂರ್ಣ ನ್ಯೂಸ್ ವಾಹಿನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷಗಳಾಯಿತು ಸರ್? ಮ್ಯಾಮ್, ನಾನು ಬಂದು ಹೆಚ್ಚು ಕಡಿಮೆ ಆಯಿತು, ಒಂದು 20 ವರ್ಷ ಆಯಿತು. ನೀವು ಡೈರೆಕ್ಟರ್ ಕೂಡ ಮತ್ತೆ ಒಂದ್ ಕಡೆ ಲಾಯರ್ ಕೂಡ, ಈ ಎರಡು ಪ್ರೊಫೆಷನಲ್ ನ ಅದ್ ಹೇಗ್ ಮೇಂಟೈನ್ ಮಾಡ್ತೀರಾ ಅಂತಾನೆ ನನಗೆ ಹುಟ್ಟೊಟ್ಟಿಗೆ ಎರಡು ದೋಣಿ ಮೇಲೆ ಕಾಲಿಡ. ತುಂಬಾ ಒಳ್ಳೆಯ ಪ್ರಶ್ನೆ. ಇಲ್ಲ ಮ್ಯಾಮ್, ನಂದು ಆಕ್ಚುಲಿ ಜೀವನದಲ್ಲಿ ತುಂಬಾ ಗ್ರೌಂಡ್ ಇಂದ ಬಂದಂತವನು. ಸೊ ಹಾಗಾಗಿ ಏನಾಯ್ತಂದ್ರೆ, ಒಂದು ಕಡೆ ಎಜುಕೇಷನ್ ತುಂಬ ಮುಖ್ಯ ಆಗಿತ್ತು, ಆ ವಿದ್ಯಾಭ್ಯಾಸದ ಮೌಲ್ಯ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಮ್ಮ ತಂದೆಯದು ಆಸೆ ಇತ್ತು ಒಳ್ಳೆ ಅಡ್ವೊಕೇಟ್ ಮಾಡ್ಬೇಕು, ಇವನು ನಾನು ಅದೊಂದು ಕಡೆ ಇತ್ತು. ಬಹಳಷ್ಟು ಮಂದಿಗೆ ಒಂದಷ್ಟು ಸಲಹೆ ಸಿಗದಾಗೆ, ಸಜೆಷನ್ ಸಿಗದಾಗೆ ತುಂಬ ಹಾಳಾಗಿದ್ವು. ಯಾಕಂದ್ರೆ ಹೇಳೋ ಕೇಳೋದಿಲ್ಲ ಅಂದಾಗ ಆಳಾಗಲಿಕ್ಕೆ ಒಳ್ಳೆ ಟ್ರ್ಯಾಕ್ ಈಸಿ ಸಿಕ್ಬಿಡುತ್ತೆ. ನನ್ನ ಮನೇಲಿ ನನ್ನ ಅದೊಂದು ನನಗೆ ಸಪೋರ್ಟ್ ಆಯ್ತು ನಮ್ಮ ತಂದೆ ಎಜುಕೇಷನ್ ಮಾಡಿ, ಎಜುಕೇಷನ್ ಮಾಡು ಅಂತ. ತುಂಬ ಕಷ್ಟವಿದ್ದು ನನ್ನ ಓದಿಸುವಂಥದ್ದು ನಮ್ಮ ತಂದೆ ಆಯಿತು. ಸೊ ನಾನು ಡಿಗ್ರಿ LLB ML ಕೂಡ. ಸೊ ಈಗಲೂ ಕೂಡ ರನ್ನಿಂಗ್ ಅಲ್ಲೇ? ಹೌದೌದು. ಸೊ ನಾನು ತುಮಕೂರು ವಿದ್ಯಾಧವ ಲಾ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ದೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಸೊ ಹಾಗೆ LLM ಮಾಸ್ಟರ್ ಆಫ್ ಲಾ ಮುಗಿಸ್ಕೊಂಡೆ. ಜೊತೆಲಿ ಕೇಸಸ್ ಕೂಡ ಇವತ್ತು ಹ್ಯಾಂಡಲ್ ಮಾಡ್ತಾ ಇದೀವಿ. ಒಂದು ಉಚ್ಚ ವೆಂಕಟ್ ಕೇಸ್ ಆಗ್ಬೋದು, ಇನ್ನೊಂದಷ್ಟು ಕೇಸಸ್ ಹ್ಯಾಂಡಲ್ ಮಾಡ್ತೀವಿ, HRCC ಕೇಸ್ ಎಲ್ಲ. ಆಮೇಲೆ ನಮ್ಮದೇ ಅಂತ ಒಂದು ಅಸೋಸಿಯೇಟ್ಸ್ ಇದೆ. ಸೊ ನಾವು ಒಂದು 4-5 ಎಲ್ಲ ಒಂದು ಕಡೆ ನನ್ನ ಬಾಲ್ಯ ಜೀವನದಲ್ಲಿ ಒಂದಷ್ಟು ಅಭಿರುಚಿ ಉಂಟು. ಸಿನಿಮಾದಲ್ಲಿ ಹೋಗಬೇಕು ಅವನು ಹುಚ್ಚು ಅಂತ ಅಂದ್ಕೊಳ್ಳಿ, ಹುಚ್ಚು ಅಂತ ಅಂದ್ಕೊಳ್ಳಿ. ಆ ಹುಚ್ಚಿತ್ತು, ಕ್ರೇಜ್ ಇತ್ತು. ನಾನು ಹೋಗ್ಬೇಕಲ್ಲ, ಹೋಗ್ಬಿಟ್ಟೆ ಒಳ್ಳೆ ಟೆಕ್ನಿಷಿಯನ್ ಆಗಬೇಕಲ್ಲ, ಸಾನೊಬ್ಬ ಒಳ್ಳೆ ಡೈರೆಕ್ಷನ್ ಮಾಡಬೇಕಲ್ಲ ಮೂವಿಗಳನ್ನ ಅನ್ನೋದನ್ನೆಲ್ಲ ಒಂದು ಕಡೆ ಹಂಬಲ ಇತ್ತು. ಶೋಮ್ಯಾನ್, ದಿ ಗ್ರೇಟ್ ಶೋಮ್ಯಾನ್, ರಿಜಿಸ್ಟರ್ ವಿ ರವಿಚಂದ್ರನ್ ಅವರು. ಆವತ್ತಿನ ದಿವಸಕ್ಕೆ ತುಂಬಾ ಟ್ರೆಂಡ್ ಸೆಟ್ ಇತ್ತು, ಅವ್ರದಾದಂತ ಒಂದು ಒಂದು ಕ್ರೇಜಿ ಮಾಫಿಯಾ ಆವತ್ತಿನ ದಿವಸಕ್ಕೆ. ಅವ್ರ ಡ್ರೀಮ್ಸ್ ಅವರೊಬ್ಬರಿಗೆ ಸಾಧ್ಯ, ಅದಕ್ಕೆ ಶೋಮ್ಯಾನ್ ಸಿನಿಮಾಗೋಸ್ಕರ ಹುಟ್ಟರಂತ ವ್ಯಕ್ತಿ. ಮತ್ತೆ ಏನಾದ್ರು ಸೆಂಚುರಿ ಗಡ್ಡಪ್ಪ ಅವ್ರನ್ನ ಹಾಕೊಂಡು ಡೈರೆಕ್ಷನ್ ಮಾಡ್ತೀರಾ? ಖಂಡಿತ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ತುಂಬ ದೊಡ್ಡ ಅನುಭವ ಆಗಿದೆ ನನಗೆ ಈ ಸಿನಿಮಾದಲ್ಲಿ. ತುಂಬ ಕಷ್ಟ ಆಯ್ತು ನನಗೆ, ನಿಜ ಹೇಳ್ತೀನಿ ನೈಜವಾಗಿ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.